ದೇಶ ಮಾತ್ರವಲ್ಲ ಇಡೀ ವಿಶ್ವವೇ ಕರೋನಾ ಸಂಕಷ್ಟದಲ್ಲಿದ್ದು ಮುಸ್ಲಿಂ ಬಾಂಧವರು ರಂಜಾನ್ ಹಬ್ಬವನ್ನು ಅತ್ಯಂತ ಸರಳ ರೀತಿಯಲ್ಲಿ ಆಚರಿಸಬೇಕೆಂದು ಚುಕ್ಕೋಡಿಯ ಅಂಜುಮನ್ ಇಸ್ಲಾಂ ಕಮಿಟಿ ಮುಖಂಡ ಮೊಹಮ್ಮದ್ ಇಸಾ ನಾಯಕ್ವಾಡಿ ಹೇಳಿದರು. ಅವರು ಭಾನುವಾರ ಮುಸ್ಲಿಂ ಮುಖಂಡರು ಮತ್ತು ಅಂಜುಮನ್ ಇಸ್ಲಾಂ ಕಮಿಟಿ ಪದಾಧಿಕಾರಿಗಳು ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದರು. ದೇಶದಲ್ಲಿ ಮಾರಕ ರೋಗ ಕರೋನಾದಿಂದ ಜೀವಹಾನಿಗಳು ಸಂಭವಿಸುತ್ತಿವೆ. ಸಾವಿರಾರು ಜನ ರೋಗಕ್ಕೆ ಈಡಾಗುತ್ತಿದ್ದಾರೆ. ದೇಶ ಲಾಕ್ಡೌನ್ ಆಗಿದೆ. ಇಂತಹ ಸ್ಥಿತಿಯಲ್ಲಿ ರಂಜಾನ್ ಹಬ್ಬವನ್ನು ಸರಳ ರೀತಿಯಲ್ಲಿ ಆಚರಿಸಲು ಮುಸ್ಲಿಂ ಸಮಾಜ ತೀರ್ಮಾನಿಸಿದೆ ಎಂದರು. ಕರೋನಾ ಹೋಗಲಾಡಿಸುವ ನಿಟ್ಟಿನಲ್ಲಿ ಲಾಕ್ಡೌನ್ ಆದೇಶವನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು, ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳಬೇಕೆಂದು ಮೊಹಮ್ಮದ್ ಇಸಾ ನಾಯಕ್ವಾಡಿ ಹೇಳಿದರು. ಇವತ್ತಿನ ಪವಿತ್ರ ರಂಜಾನ್ ತಿಂಗಳಲ್ಲಿ ಇವತ್ತು 16ನೇ ಉಪವಾಸ ಇದ್ದು ಈಗೇನು ನಾವು ಇವತ್ತು ಪ್ರೆಸ್ ಮೀಟ್ ನಿಮ್ಮ ಗುಡಿ ಮಾಡ್ತಾ ಇದ್ದೀವಿ. ಕರೋನಾ ವೈರಸ್ ಏನು ಜಗತ್ತಿನಲ್ಲಿ ಏನು ಮಹಾಮಾರಿ ಏನು ಬಂದಿದೆ ಅದೇ ರೀತಿ ಎಲ್ಲನಲ್ಲಿ ಒನ್ ಟೈಪ್ ಔಟ್ ಆಫ್ ಕಂಟ್ರೋಲ್ ಇರ್ತಾ ಇದೆ. ಈ ಇತರನಲ್ಲಿ ನಮ್ಮ ಸಮಾಜದ ಈ ರಂಜಾನ್ ತಿಂಗಳಲ್ಲಿ ನಾವು ಏನು ಮಾಡಬೇಕಂತ ನಾವು ಎಲ್ಲ ನಮ್ಮ ಜಮಾತದ ನಮ್ಮ ಅಂಜುಮನ್ ಕಮಿಟಿ ವತಿಯಿಂದ ತಾಲೂಕದ ಎಲ್ಲ ಜಮಾತ್ ವತಿ ಮುಸ್ಲಿಂ ಸಮಾಜ ಜಮಾತ್ ವತಿಯಿಂದ ಎಲ್ಲ ಕೂಡಿ ಚರ್ಚೆ ಮಾಡಿ ಒಂದು ಮೀಟಿಂಗ್ ಮಾಡಿ ಒಂದು ನಿರ್ಧಾರಕ್ಕೆ ಏನು ಬಂದಿದ್ದೀವಿ ಅಂದರೆ ಇವತ್ತು ನಾವೆಲ್ಲರೂ ಏನು ರಂಜಾನ್ ತಿಂಗಳನ್ನು ಸಿಂಪಲ್ ಆಗಿನ ಮಾಡ್ತಾ ಇದ್ದೀವಿ. ಎಲ್ಲ ಮಸೀದ್ನಲ್ಲಿ ನಮಾಜ್ ಇಲ್ಲ, ಎಲ್ಲ ದರ್ಗಾ ಬಂದಿದ್ದಾವೆ, ಚರ್ಚ್ ಬಂದಿದ್ದಾವೆ, ಮಂದಿರಗಳು ಬಂದಿದ್ದಾವೆ. ಜಗತ್ ನೋಡು, ನಮ್ದು ಇಂಡಿಯಾ ನೋಡು, ಒಂದು ಪ್ಯಾಂಡಮಿಕ್ನಲ್ಲಿ ಇದು ಆಗ್ತಾ ಇದೆ. ಇವತ್ತಿನ ದಿವಸ ಇಂಡಿಯಾನಲ್ಲಿ 63,000 ಕೇಸಸ್ ಆಗಿದ್ದೇವೆ, ಅದರಲ್ಲಿ 2,100 ಕೇಸಸ್ ಡೆತ್ ಆಗಿದ್ದಾವೆ, 30% ರಿಕವರಿ ಇದೆ. ಆದರೂ ಕೂಡ ಮತ್ತೆ ದಿವಸಕ್ಕೆ ದಿವಸ ಹೆಚ್ಚು ಕೇಸಸ್ ಆಗ್ತಾ ಇದೆ. ಒಂದು ಕಂಟ್ರೋಲ್ ಆಗಲೇಬೇಕು ಇದಕ್ಕೆ. ಸೊ ಆದ ರೀತಿಯಿಂದ ರಂಜಾನ್ನಲ್ಲಿ ನಾವೇನು ಈ 15 ದಿವಸ ಒಂದು ತಿಂಗಳದಿಂದ ನಮ್ಮ ಸಮಾಜ ವತಿಯಿಂದ ಆಗಲಿ ಗರೀಬರಿಗಾಗಲಿ ಎಲ್ಲ ಸಮಾಜ ಗರೀಬ್ ಮಂದಿಗೆ ಎಲ್ಲ ಏನು ಕೊಡೋದಿತ್ತು ಕಿಟ್ಸ್ ಎಲ್ಲನೂ ಕೊಟ್ಟಿದ್ದೀವಿ, ಹೆಲ್ಪ್ ಮಾಡಿದ್ದೀವಿ. ಆದಷ್ಟು ಮತ್ತೆ ಲಾ ಆ್ಯಂಡ್ ಆರ್ಡರ್ನು ಮೇಂಟೈನ್ ಮಾಡಿದ್ದೀವಿ. ಎಲ್ಲ ಪ್ರತಿಯೊಂದು ಇತರಕ್ಕೆ ನಾವು ಎಲ್ಲರೂ ಹೆಲ್ಪ್ ಮಾಡಿದ್ದೀವಿ. ಮತ್ತು ಮತ್ತೆ ಮೊದಲಾಗಿ ನಾವು ಇವತ್ತು ಡಾಕ್ಟರ್ಸ್ ಆಗಲಿ, ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ, ನಮ್ಮ ಮುನ್ಸಿಪಾಲ್ಟಿ ಚೀಫ್ ಆಫೀಸರ್ ಕಾರ್ಯಾಲಯ ಎಲ್ಲ ಸಿಬ್ಬಂದಿಗಳಾಗಲಿ, ಆಮೇಲೆ ಎಲ್ಲ ಆಶಾ ಕಾರ್ಯಕರ್ತರಾಗಲಿ, ಹೆಲ್ತ್ ಡಿಪಾರ್ಟ್ಮೆಂಟ್ದವರಾಗಲಿ, ನಂತರ ನಮ್ಮ ಕ್ಲೀನ್ ಮಾಡೋ ಏನು ಮುನ್ಸಿಪಾಲ್ಟಿ ಅವರಾಗಲಿ, ಸೊ ಇವರೆಲ್ಲರಿಗೆ ನಾವು ನಮ್ಮ ಮತ್ತು ಮೀಡಿಯಾದವರಾಗಲಿ, ಮೀಡಿಯಾದವ್ರು ಏನು ನ್ಯೂಸ್ ಕ್ಯಾಪ್ಚರ್ ಮಾಡ್ತಿದ್ದಾರೆ, ಒಂದು ತಮ್ಮ ಪ್ರಾಣ ಇದು ಇಟ್ಟು ಈ ಎದೆಗಿಟ್ಟು ಏನು ಒಂದು ನ್ಯೂಸ್ ಕ್ಯಾಪ್ಚರ್ ಅವ್ರಿಗೂ ನಾವು ಸೆಲ್ಯೂಟ್ ಮಾಡ್ತೀವಿ. ಎಲ್ಲರಿಗೆ ಏನು ಕರೋನಾ ವಾರಿಯರ್ಸ್ ಏನು ಅಂತೀವಲ್ಲ ಅವ್ರಿಗೆಲ್ಲರಿಗೂ ಇವತ್ತು ಸೆಲ್ಯೂಟ್ ಮಾಡ್ತೀವಿ ಮತ್ತು ಅಭಿನಂದನವನ್ನು ಹೇಳ್ತೀವಿ. ಈ ಸಂದರ್ಭದಲ್ಲಿ ಶಬ್ಬೀರ್ ಝಾರಿ, ಮಜ್ಜಿದ್ ವೆಫಾರಿ, ಗುಲಾಬ್ ಭಗವಾನ್, ಜಾವಿದ್ ಝಾರಿ, ಮತೀನ್ ಮುಜಾವರ್, ಚಾಂದ್ ಸನದಿ, ಇರ್ಫಾನ್ ಮುಲ್ಲಾ, ಅಕ್ರಮ್ ಗೋರಿ, ರಿಯಾಜ್ ಟಂಕ್ ಸಾಲೆ, ಸಾದಿಕ್ ಮಕಾಂದಾರ್ ಸೇರಿದಂತೆ ಮುಸ್ಲಿಂ ಬಾಂಧವರು ಉಪಸ್ಥಿತರಿದ್ದರು.